स्वागत नानु नयना शिवमोग्गद होरवलयदल्लि निर्माणवागुत्तिरुव विमान निल्दाणक्के डॉक्टर बाबा साहेबियार अंबेडकर अवर हेसरिडबेकु एंदु कर्नाटक राज्य चाणक्य सेने ओत्तायिसिदे जिल्लाधिकारी कचेरी एदुरु प्रतिभटनेयन्नु नडेसि विमान निल्दाणद आवरणदल्लि अंबेडकर प्रतिमेयन्नु निर्मिसबेकु अंबेडकर हेसरु इडबेकु एंदु मनवि पत्र सल्लिके माडलागिदे पीएसआई हुद्देगळ नेमकाति परीक्षे अक्रम प्रकरण हिन्नेलेयल्लि इदीग 545 पीएसआई हुद्देगळ मरुपरीक्षे नडेसलु सिद्धरिद्देवे एंदु राज्य पोलीस महानिर्देशक प्रवीण सूद ट्वीट मूलक तिळिसिद्दारे 545 पीएसआई हुद्देगळिगे मरुपरीक्षे नडेसलु नावु सिद्धरिद्दु न्यायालयद आदेशक्कागि कायुत्तिद्देवे पीएसआई हगरण तनिखे मुगियलु इन्नु वर्षगळु काल बेकु हीगागि नावु मरुपरीक्षे नडेसलु सिद्धरिरुवुदागि तिळिसिद्दारे ಉಕ್ರೇನ್ ಮೇಲೆ ದಾಳಿ ನಡೆಸುವುದಕ್ಕೂ ಮುನ್ನ ನಮ್ಮ ಮೇಲೆ ಕ್ಷಿಪಣಿ ದಾಳಿ ನಡೆಸುವುದಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬೆದರಿಕೆ ಹಾಕಿದ್ರು ಎಂದು ಯುಕೆ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ ಫೆಬ್ರವರಿ 24 ರಂದು ಆಕ್ರಮಣಕ್ಕೆ ಸ್ವಲ್ಪ ಮೊದಲು ಫೋನ್ ಕರೆಯಲ್ಲಿ ಪುಟಿನ್ ಬೋರಿಸ್ ಜಾನ್ಸನ್ ರಿಗೆ ಎಚ್ಚರಿಕೆಯನ್ನು ನೀಡಿದ್ರು ಎನ್ನಲಾಗಿದೆ ವಾಸ್ತವವಾಗಿ ಜಾನ್ಸನ್ ಹಾಗೂ ಇತರೆ ಪಾಶ್ಚಿಮಾತ್ಯ ನಾಯಕರು ಉಕ್ರೇನ್ಗೆ ಬೆಂಬಲವನ್ನು ತೋರಿಸಿದ್ರು ಸಿಡಿ ಷಡ್ಯಂತ್ರದಲ್ಲಿ ರಾಜ್ಯದ ನೂರಾರು ನಾಯಕರು ಅಧಿಕಾರಿಗಳು ಬೆಂಗಳೂರು ಉನ್ನತ ಅಧಿಕಾರಿಗಳು ಸಿಲುಕಿದ್ದಾರೆ ನನ್ನ ಬಳಿ 120 ಸಾಕ್ಷ್ಯಗಳಿವೆ ಯಾವುದನ್ನು ಬಿಡುಗಡೆ ಮಾಡಲ್ಲವೆಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿಡಿ ತಯಾರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ದಯವಿಟ್ಟು ಇದನ್ನ ಸಿಬಿಐ ತನಿಖೆ ಕೊಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಭದ್ರಾವತಿಯಲ್ಲಿ ಬಿಜೆಪಿ ಚಟುವಟಿಕೆ ಶುರುವಾಗಿವೆ ವಿವಿಧ ವಾರ್ಡ್ಗಳಲ್ಲಿ ವಿಜಯ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದುವರೆಗೂ ಕಮಲ ಅರಳದ ಕ್ಷೇತ್ರ ಭದ್ರಾವತಿಯಾಗಿದ್ದು ಈ ಬಾರಿ ಶತಾಯಗತಾಯ ಗೆಲುವು ಸಾಧಿಸಲು ಕಮಲ ಪಡೆಪಣ ತೊಟ್ಟಿದ್ದು ವಿಜಯ ಸಂಕಲ್ಪ ಅಭಿಯಾನವನ್ನು ನಡೆಸಲಾಯಿತು ಮಂಗಳೂರಿಗೆ ತಲೈವ ರಜನಿಕಾಂತ್ ಎಂಟ್ರಿ ಕೊಟ್ಟಿದ್ದಾರೆ ರಜನಿಕಾಂತ್ ಶಿವರಾಜ್ ಕುಮಾರ್ ಮೋಹನ್ ಲಾಲ್ ಮತ್ತು ಜಾಕೀ ಶ್ರಾಫ್ ಸೇರಿದಂತೆ ಹಿರಿಯ ಕಲಾವಿದರನ್ನ ಒಳಗೊಂಡ ಸಿನಿಮಾ ಜೈಲರ್ ಇದೀಗ ಜೈಲರ್ ಸಿನಿಮಾದ ಶೂಟಿಂಗ್ ಸಲುವಾಗಿ ರಜನಿಕಾಂತ್ ಮಂಗಳೂರಿಗೆ ಬಂದಿದ್ದಾರೆ ಎರಡು ದಿನಗಳ ಕಾಲ ಮಂಗಳೂರಿನಲ್ಲಿ ಶೂಟಿಂಗ್ ನಡೆಯಲಿದೆ ಈ ಶೂಟಿಂಗ್ ಸನ್ನಿವೇಶದಲ್ಲಿ ಶಿವರಾಜ್ ಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ ನಾನು ಮತ್ತು ಡಿಕೆ ಶಿವಕುಮಾರ್ ಅಣ್ಣ ತಮ್ಮಂದಿರಂತೆ ಇದ್ದೆವು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಟಿಕೆಟ್ ಕೊಡುವುದು ಬೇಡ ಎಂದು ಡಿಕೆ ಶಿವಕುಮಾರ್ ಹೇಳಿದ್ರು ನಾನು ಒತ್ತಾಯ ಮಾಡಿ ಗ್ರಾಮೀಣ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಿಸಿದೆ ಆದರೆ ನಮ್ಮಿಬ್ಬರ ಸಂಬಂಧ ಹಾಳಾಗಲು ಆ ಗ್ರಾಮೀಣ ಶಾಸಕಿ ಕಾರಣ ಆಗಿದ್ದಾಳೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ ಮನೆ ಬಾಗಿಲು ಚಿಲಕ ಮುರಿದು ಗಾಡ್ರೆಸ್ ಬೀರುವಿನಲ್ಲಿ ಇಟ್ಟಿದ್ದ 10 ಗ್ರಾಂ ಬಂಗಾರದ ಸರ 4000 ನಗದು ಹಾಗೂ ಒಂದು ಸ್ಮಾರ್ಟ್ ವಾಚ್ ಕದ್ದಿದ್ದ ಕಳ್ಳ ಅಂದರಾಗಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ 2 ದಿನದ ಒಳಗೆ ಶಿವಮೊಗ್ಗ ಪೊಲೀಸರು ಆರೋಪಿಯನ್ನ ಬಲೆಗೆ ಬೀಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ನಾನು ಚುನಾವಣೆ ರೇಸ್ನಲ್ಲಿ ಇಲ್ಲ ನಾನು ಜೆಡಿಎಸ್ ನಿಂದ ಸ್ಪರ್ಧಿಸುತ್ತೇನೆ ಎಂದು ಚುನಾವಣೆ ಸಮೀಕ್ಷೆ ಮಾಡಲಾಗ್ತಾ ಇದೆ ನಾನು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಕುರಿತು ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಮಾಜಿ ಸಚಿವ ಮಾಜಿ ಶಾಸಕ ಆನಂದ್ ಆಸ್ನೋಟಿಕರ್ ಹೇಳಿದ್ದಾರೆ ಸದ್ಯಕ್ಕೆ ನಾನು ಚುನಾವಣೆ ರೇಸ್ನಲ್ಲಿ ಇಲ್ಲ ಎಂದು ತಮ್ಮ ಫೇಸ್‌ಬುಕ್ ಮೂಲಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸಾಗ್ತಾ ಇದ್ದ ಭಾರತ್ ಜೋಡೋ ಯಾತ್ರೆಗೆ ತೆರೆ ಬಿದ್ದಿದೆ ಕನ್ಯಾಕುಮಾರಿಯಿಂದ ಸೆಪ್ಟೆಂಬರ್ 7 ರಂದು ಯಾತ್ರೆಗೆ ಚಾಲನೆ ನೀಡಲಾಗಿತ್ತು 12 ರಾಜ್ಯ ಹಾಗೂ 2 ಕೇಂದ್ರಾಡಳಿತ ಪ್ರದೇಶದಲ್ಲಿ 145 ದಿನಗಳ ಕಾಲ 3970 ಕಿಲೋಮೀಟರ್ ದೂರ ಯಾತ್ರೆ ಸಾಗಿದೆ ಕಾಶ್ಮೀರದಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ 21 ಪಕ್ಷಗಳಿಗೆ ಆಹ್ವಾನ ನೀಡಲಾಗಿತ್ತು ಈ ಪೈಕಿ 12 ಪಕ್ಷಗಳು ಭಾಗಿಯಾಗಿದ್ವು ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7